ಹಲೋ ಎವ್ರಿವನ್, ನಮಸ್ಕಾರ. ಪೇ ಟಿ ಎಮ್ ಯೂಸ್ ಮಾಡಿ ಫ್ರೀ ಫೈರ್ನಲ್ಲಿ ಹೇಗೆ ಡೈಮಂಡ್ಸನ್ನು ಬೈ ಮಾಡೋದು ಅಂತ ಹೇಳಿ ಒಂದು ವಿಡಿಯೋನ ನೋಡೋಣ. ಮೊದಲಿಗೆ ನೀವು ನಿಮ್ಮ ಫ್ರೀ ಫೈರ್ ಐ ಡಿಯನ್ನು ಕಾಪಿ ಮಾಡ್ಕೊಳ್ಬೇಕು. ಹೇಳ್ತೆ ಈ ರೀತಿ ನೀವು ಕಾಣ್ತಾ ಇದ್ದೀರಾ, ಇಲ್ಲಿ ಕ್ಲಿಕ್ ಮಾಡಿದರೆ ಫ್ರೀ ಫೈರ್ ಐ ಡಿ, ನಿಮ್ಮ ಫ್ರೀ ಫೈರ್ ಐ ಡಿ ಫ್ಲಿಪ್ಕಾರ್ಟಿಗೆ ಕಾಪಿ ಆಗಿರುತ್ತೆ. ಕಾಪಿ ಆದ ನಂತರ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಂಡಿದ್ದ ನಂತರ ನೀವು ಕೂಡ ಶಾಪ್ ಅನ್ನು ಸರ್ಚ್ ಮಾಡ್ಕೊಳ್ಬೇಕು. ಹಾಗೆ ನಾನು ಈಗಾಗಲೇ ಸರ್ಚ್ ಮಾಡಿದ್ದೀನಿ. ಇಲ್ಲಿ ನೀವು ಪೇಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಪೇಸ್ಟ್ ಆಗುತ್ತೆ. ಸೊ ಪೇಸ್ಟ್ ಆದ ನಂತರ ಕೆಳಗೆ ಬರಬೇಕಾಗುತ್ತೆ. ಸ್ವಲ್ಪ ಸ್ವೈಪ್ ಮಾಡಿದ್ರೆ ಇಲ್ಲಿ ಎಷ್ಟು ಡೈಮಂಡ್ ಅಂತ ತೋರಿಸುತ್ತೆ. ನಾವು ಡೈಮಂಡ್ ಸೆಲೆಕ್ಟ್ ಮಾಡ್ತಾ ಹೋದರೆ ಕೆಳಗಡೆ ನಮಗೆ ಪ್ರೈಸ್ ತೋರಿಸ್ತಾ ಹೋಗುತ್ತೆ ನೋಡಿ. ಇಲ್ಲಿ 50 ಆದರೆ 40, 100 ಆದರೆ 80 ಇರುತ್ತೆ. ನಾನು 50 ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದ ನಂತರ ನಾವು ಪೇಮೆಂಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಪೇಟಿಎಮ್, ಯು ಪಿ ಐ, ನೆಟ್ ಬ್ಯಾಂಕಿಂಗ್. ನಾನಿಲ್ಲಿ ಪೇಟಿಎಮ್ ಮೂಲಕ ಮಾಡ್ತೀನಿ. ಸೊ ಇಲ್ಲಿ ಮೇಲ್ ಐಡಿಯನ್ನು ಎಂಟರ್ ಮಾಡ್ಬೇಕಾಗುತ್ತೆ. ನಾನೀಗ ಪೇಮೆಂಟ್ ಆಪ್ಷನ್ ಪೇಟಿಎಮ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ನಾವು ಬೈ ಅಂತ ಇದೆಲ್ಲ ಬೈ ಕೆಳಗೆ ಇಮೇಲ್ ಅಡ್ರೆಸ್ ಹಾಕ್ಬೇಕಾಗುತ್ತೆ.